ಚರ್ಚೆಯೇನಿಲ್ಲಪ್ಪ. ಒಬ್ಬೋರ್ ಚುನಾವಣೆ ಇತ್ತು. ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷ ನಮ್ಮತಿಯಿಂದ ಅನ್ವರ್ ಪಾಷಾನು ಸರವರ್ತಿದ್ದಾರೆ. ಜನಗಳಿಗೆ ಮತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಎಲೆಕ್ಷನ್ ಒಬ್ಬೋರ್ ಚುನಾವಣೆ ಇದೆ 19ನೇ ತಾರೀಕು ಸ್ಟೇಟ್ ಒಬ್ಬೋರ್ ಚುನಾವಣೆ. ಆ ಹಿನ್ನೆಲೆಯಲ್ಲಿ ಮೀಟಿಂಗ್ ಕರೆದಿದ್ದೆ. ಅಶೋಕ್ ಅವರು ಒಂದು ಆರೋಪ ಮಾಡಿದ್ರು ಸರ್, 900 ಕೋಟಿ ವಸೂಲಿ ಮಾಡಿದ್ದೆ ರಾಜ್ಯ ಸರ್ಕಾರ ಚುನಾವಣೆಗೋಸ್ಕರ, ಬೇರೆ ರಾಜ್ಯಗಳ ಚುನಾವಣೆಗೋಸ್ಕರ ರಾಜ್ಯದಲ್ಲಿ ಏನಾಗಿದೆ? ಬಿಜೆಪಿ ಅವರು ಚುನಾವಣೆಯಲ್ಲಿ ದುಡ್ಡು ಖರ್ಚು ಮಾಡಿ ಅಭ್ಯಾಸ ಆಗಿದೆ. ರಾತ್ರಿ ಈಗ ಚುನಾವಣೆಯಲ್ಲಿ ಬಿಜೆಪಿ ಅವ್ರನ್ನ ದುಡ್ಡು ಖರ್ಚು ಮಾಡಿ ಅಭ್ಯಾಸ ಆಗಿದೆ. ಅವ್ರೇನು ಅವ್ರು ಮಾಡಿ ಅಭ್ಯಾಸ ಆಗಿದೆ ಅಲ್ಲ, ಅದು ನಾವು ಮಾಡ್ತೀವಿ ಅಂತ ತಿಳ್ಕೊಂಡಿರೋದು ಅವರು. ಈಗ ಅವ್ರು ಮಾಡಿ 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 ಅಭ್ಯಾಸ ಆಗಿದೆ. ಅವ್ರು ಸರ್ಕಾರ ಇರುವಾಗ ಚುನಾವಣೆ ಬಂದ್ರೆ, ಬೈ ಎಲೆಕ್ಷನ್ಗಳು ಬಂದ್ರೆ ಆ ದುಡ್ಡು ಖರ್ಚು ಮಾಡಿ ಅಭ್ಯಾಸ ಆಗಿದೆ. ಅವ್ರೇನು ತಿಳ್ಕೊಂಡವ್ರೆ, ನಾವು ಮಾಡ್ತಾ ಇದ್ದಿಲ್ಲ ಇವರು ಮಾಡ್ತಾರ ಅಂತ ತಿಳ್ಕೊಂಡಿರೋದು. ಅವ್ರು ಮಾಡಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಮನುಷ್ಯ ಯಾರಿಂದ ಯಾರು ವಸೂಲಿ ಮಾಡಿದ್ರೆ ಎಲ್ಲಿ ಎಲ್ಲಿ ಯಾರು ಯಾರು ಇದ್ಬೇಕು ತಾನೆ, ಎವಿಡೆನ್ಸ್ ಬೇಕು ತಾನೆ, ಪ್ರೂವ್ ಆಗ್ಬೇಕು ತಾನೆ. ಇವ್ರಿಗೆ ಏನಾಗಿದೆ ಸರ್ ಬಿಜೆಪಿ ಅವ್ರಿಗೆ, ಅವ್ರು ಈ ತರ ಖರ್ಚು ಮಾಡಿ ಅಭ್ಯಾಸ ಆಗಿದೆ, ಅದು ನಮ್ಮ ಮೇಲೆ ಆರೋಪ. ಅವರು ಕರೆಕ್ಟ್ ಮಾಡಿ ಮಾಡಿ ಅದಕ್ಕೆ ತಾನೆ ಅವ್ರು ಹೇಳ್ತಾ ಇರೋದು, ಅಭ್ಯಾಸ ಆಗಿದೆ, ಅಭ್ಯಾಸ ಆಗಿದೆ. ನನ್ಗೆ ಗೊತ್ತಿಲ್ಲ, ಅದು ನನ್ಗೆ ಗೊತ್ತಿಲ್ಲ. ಮನೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಮನೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ನಾನು ಹೇಳಕ್ಕಾಗಲ್ಲ. ನನ್ಗೆ ಅದ ಬಗ್ಗೆ ನನ್ಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇದ್ದೀರಾ ನನ್ಗೆ ಗೊತ್ತಿಲ್ಲ.